ಚಾಮರಾಜಪೇಟೆ ಕ್ಷೇತ್ರದ ಮತದಾರರು ಜಮೀರ್ ಅಹಮದ್ ಖಾನ್ ಅಂದ್ರೆ ಮನೆ ಮಗನಿಗೆ ಯಾರನ್ನ ಬಿಟ್ಕೊಡಕ್ಕೆ ಸಾಧ್ಯ ಏನ್ರಿ? ಅವನು ಯಾವ ನಂಬರ್ಲಿ ಮನೆ ಮಗನಿಗೆ ಯಾರನ್ನ ಬಿಟ್ಕೊಡ್ತಾರ? ಪ್ರೈವೇಟ್ ಅಳಿಯ ಸಿದ್ದರಾಮಯ್ಯ ಅವರು. ಈಗ ಮಗನಿಗೆ ಎಷ್ಟು ಜನ ಇಷ್ಟಪಡ್ತಾರೆ, ಅಳಿಯನಿಗೂ ಅಷ್ಟೇ ಇಷ್ಟಪಡ್ತಾರೆ. ನಾನು ಹೇಳ್ತಾ ಇದ್ದಿಲ್ಲ, ಈಗಲೂ ಮಾಧ್ಯಮದಲ್ಲಿ ನಾನು ಸಿದ್ದರಾಮಯ್ಯರಿಗೆ ನನ್ನ ಕ್ಷೇತ್ರ ಬಿಡಕ್ಕೆ ಸಿದ್ಧ ಆಗಿದ್ದೀನಿ. ಈಗಲೂ ನಾನು ಸಿದ್ಧ. 113 ಸೀಟ್ ಬಂದರೆ ಮುಖ್ಯಮಂತ್ರಿ ಮುಸಲ್ಮಾನ್ ಮಾಡ್ತೀರಂತ ಸಾಧ್ಯನಾ? ಅದು 113 ಸೀಟ್ ಬರಕ್ಕೆ ಸಾಧ್ಯನಾ? ಜನತಾದಲ್ಲ 113 ಸೀಟ್ ಬರಕ್ಕೆ ಸಾಧ್ಯನಾ? ಎಲ್ಲ ರಾತ್ರಿ ಕನಸು ನೋಡ್ತಾ ಇದ್ರೆ ಕುಮಾರಸ್ವಾಮಿ ಹಗಲು ಕನಸು ನೋಡ್ತಾವ್ರೆ. ನಮ್ಮ ಮೈತ್ರಿ ಆದ್ರೂ ನಮ್ಮ ಮುಖ್ಯಮಂತ್ರಿ ಮುಸಲ್ಮಾನ ಮಾಡ್ತೀವಿ, ಅನೌನ್ಸ್ ಮಾಡಲಿ, ಒಪ್ಕೊಂತೀವಿ ಅವಾಗ ಕುಮಾರಸ್ವಾಮಿ. ನಾವು ಈಗ 2018 ಆಗಿದ್ರು, ಏನಾಯ್ತು ರಿಸಲ್ಟ್? ಎಲ್ಲರೂ ಅಂದರು ಇಲ್ಲ ಜಮೀರ್ ಅವ್ರದ್ದು ಭಾಳ ಕಷ್ಟ ಇದೆ, ದೇವೇಗೌಡರು ಚಾಲೆಂಜಿಂಗ್ ಆಗಿ ತೊಗೊಂಡವ್ರೆ, BJP ಚಾಲೆಂಜಿಂಗ್ ಆಗಿ ತೊಗೊಂಡವ್ರೆ. ಏನಾಯ್ತು ಕತೆ? ನಾನು ಹೋದ ಸತಿ 2013 ಇನ್ನೂ 10 ಸಾವಿರ ಜಾಸ್ತಿ ನೀಡಿದೆ, 39 ಸಾವಿರ ನೀಡಿದೆ. ನಾನೇನಂದಿದ್ದೆ ಮಾಧ್ಯಮದಲ್ಲಿ, ಇದೇ ಜನತಾದಲ್ಲಿ ದೇವೇಗೌಡರು ಏನು ಮಾಡಿದ್ರು ಮುಸ್ಲಿಂ ಆಗಿ ಕೊಟ್ಟಿದ್ರು. ಅವಾಗ ಏನಂದಿದ್ದೆ ನಾನು, ನನ್ನ ಕರ್ನಾಟಕ ಮುಸ್ಲಿಂ ನನ್ನ ಸಾಲದು, ಹಂಗೂ ಮುಸ್ಲಿಂ ಆಗಬೇಕಾದ್ರೆ ನೀವು ಜಮ್ಮು ಕಾಶ್ಮೀರಿಂದ ಫಾರೂಕ್ ಅಬ್ದುಲ್ ಅವ್ರು ಮಾಜಿ ಮುಖ್ಯಮಂತ್ರಿ ಇದ್ದಾರೆ, ಅವ್ರು ತೊಗೊಂಡು ಬಂದು ಹಾಕಿ. ಹಂಗೆ ಇಲ್ಲ ಅಂದರೆ ನಿಮ್ಮ ರೇವಣ್ಣನ ಇಲ್ಲ ಕುಮಾರಸ್ವಾಮಿನ ಇಲ್ಲಿಸಿ ಅಂತ ಹೇಳೋ ನಾನು ಹೇಳಿದೆಯಲ್ಲ. ನಾನು ಅವಾಗ ಏನಾಯ್ತು ರಿಸಲ್ಟ್? ಚಾಲೆಂಜ್ ಆಗಿ ತೊಗೊಂಡೆ, ಹಂಗೂ ನಾನು ಸೋತ್ರೆ. ಮಾಧ್ಯಮದಲ್ಲಿ ನಾನು ತಲೆ ಕತ್ತರಿಸಿ ಮಾಧ್ಯಮ ಕೊಡ್ತೀನಿ ಅಂತ ಹೇಳ್ತೀನಿ. ಏನಾಯ್ತು? ಇನ್ನೂ 10 ಸಾವಿರ ಲೀಡ್ ಜಾಸ್ತಿ ಆಯಿತು. ಇನ್ನೇನಾಗಿದೆ ಮಾಧ್ಯಮ ಸ್ನೇಹಿತರಿಗೆ ಒಂದು ಮಾತಾಡೋಕ್ಕೆ ಬಯಸ್ತೀನಿ ನಾನು. ಯಾರನ್ನ ಬರಲಿ ಚಾಮರಾಜಪೇಟೆ ಕ್ಷೇತ್ರದಲ್ಲಿ, ಏನಕ್ಕಂದರೆ ಯಾರನ್ನ BJPಯಿಂದ ಬರಲೇಬೇಕು, JDSಯಿಂದ ಅಭ್ಯರ್ಥಿ ಬರಲೇಬೇಕು, ಅವ್ರು ಯಾರನ್ನ ಬರಲಿ, ಚಾಮರಾಜಪೇಟೆ ಕ್ಷೇತ್ರದ ಮತದಾರರು ಜಮೀರ್ ಅಹಮದ್ ಖಾನ್ ಅಂದರೆ ಮನೆ ಮಗನಿಗೆ ಯಾರನ್ನ ಬಿಟ್ಕೊಡಕ್ಕೆ ಸಾಧ್ಯ ಏನ್ರಿ? ಅವ್ನು ಯಾವ ನಂಬರ್ಲಿ ಮನೆ ಮಗನಿಗೆ ಯಾರನ್ನ ಬಿಟ್ಕೊಡ್ತಾರ? ಇದ್ದವ್ರಿಗೂ ಬಿಟ್ಕೊಟ್ಟಿಲ್ಲ ನನಗೆ. ನಾನು 2004 ಪ್ರತಿ ಸಲ ನನಗೆ ಹೆಚ್ಚಾಗ್ತಾ ಇದೆ ಒಟ್ಟು, ಕಡಿಮೆ ಆಗ್ತಾ ಇಲ್ಲ ನೋಡಿ. ಫಸ್ಟ್ ಎಲೆಕ್ಷನ್ 2005 ನಾನು ಗೆದ್ದಿದ್ದು, 19 ಸಾವಿರ ಓಟಲ್ಲಿ ಗೆದ್ದೆ. ತಿರ್ಗಾ 2018 40 ಸಾವಿರ ತೊಗೊಂಡೆ, 2013 55 ಸಾವಿರ ತೊಗೊಂಡೆ, ಮೊನ್ನೆ 2018 67 ಸಾವಿರ ಓಟ್ ತೊಗೊಂಡೆ. ಅಂದರೆ ಪ್ರತಿ ಎಲೆಕ್ಷನಲ್ಲಿ ಬೇರೆಯವ್ರದ್ದು ಕಡಿಮೆ ಆಗ್ತದೆ, ನಾನು ಇನ್ಕ್ರೀಸ್ ಆಗ್ತಾ ಇದೆ. ಈಗ ಅವ್ರ ಪಕ್ಷಕ್ಕೆ ಬಿತ್ತಿದ ವಿಚಾರ, ಯಾರನ ಬರಲಿ ಯಾರನ ಬರಲಿ ಅವ್ರ ಪಕ್ಷದ ಬಿಟ್ಟಿದ್ದ ವಿಚಾರ ನಾನು ಈಗ ಮಾತಾಡೋಕ್ಕಾಗ್ತದೆ? ಈಗ BJPಯಿಂದ ಯಾರನ್ನ ಅಭ್ಯರ್ಥಿ ಹಾಕ್ಲೇಬೇಕು, JDSಯಿಂದ ಯಾರನ್ನ ಅಭ್ಯರ್ಥಿ ಆಗ್ಲೇಬೇಕು, ಅವ್ನು ಯಾರನ್ನ ಬರಲಿ, ಅವ್ರು ಯಾರು ಬರೋ ಅಲ್ಲಿ ಬರ್ತಾರಿಲ್ಲ, ಅವ್ರು 30 ಸಾವಿರ ಓಟ್ ದಾಟ್ಲಿ ಬಂದೆ, ಆಮೇಲೆ ಮಾತಾಡೋದು. ನಿಮ್ಮ ಕುಮಾರಸ್ವಾಮಿ ಅವರು ಹಳೆ ಗೆಳೆಯರನ್ನೆಲ್ಲ ಸಂಪರ್ಕ ಮಾಡಿ ವಾಪಸ್ ಬನ್ನಿ ಅಂತ ಇದಾರಂತೆ, ನಿಮ್ಮ ಅಂದ್ರೆ ಏನಾದ್ರು ಬರ್ತಾರ? ಇಲ್ಲ, ನನ್ಗೇನು ಮಾತಾಡಿಲ್ಲ, ನನ್ಗೇನು ಮಾತಾಡಿಲ್ಲ. ಚಾಮರಾಜಪೇಟೆಯಲ್ಲಿ ಸಿದ್ದರಾಮಯ್ಯರು ಜಮೀರು ಮನೆ ಮಗ ಸಿದ್ದರಾಮಯ್ಯ ಸ್ಪರ್ಧೆ ಮಾಡಿದ್ರೆ ಅವ್ರ ಚಾಮರಾಜಪೇಟೆ ಒಂದು ನಿಮಿಷ, ಚಾಮರಾಜಪೇಟೆ ಅಳಿಯ ಅವರು, ಚಾಮರಾಜಪೇಟೆ ಅಳಿಯ ಸಿದ್ದರಾಮಯ್ಯ ಅವರು. ಈಗ ಮಗನಿಗೆ ಎಷ್ಟು ಜನ ಇಷ್ಟಪಡ್ತಾರೆ, ಅಳಿಯನಿಗೂ ಅಷ್ಟೇ ಇಷ್ಟಪಡ್ತಾರೆ. ಚಾಮರಾಜಪೇಟೆ ಅಳಿಯ ಅವರು. ನಾನು ಹೇಳ್ತಾ ಇದ್ದಿಲ್ಲ, ಈಗಲೂ ಮಾಧ್ಯಮದಲ್ಲಿ ನಾನು ಸಿದ್ದರಾಮಯ್ಯರಿಗೆ ನನ್ನ ಕ್ಷೇತ್ರ ಬಿಡಕ್ಕೆ ಸಿದ್ಧ ಆಗಿದ್ದೀನಿ. ಈಗಲೂ ನಾನು ಸಿದ್ಧ, ಈಗಲೂ ನಾನು ಸಿದ್ಧ. BJP ಏನಾಗಿದೆ, ಅವರು ಸಿದ್ದರಾಮಯ್ಯ ಅವ್ರು ಪಾಪ್ಯುಲಾರಿಟಿ ಸಹಿಸಕ್ಕೆ ಆಗ್ತಾ ಇಲ್ಲ. ಅವ್ರು ಯಾರನ್ನ ಇದ್ರೆ ಅವ್ರು ಕಾಣ್ತಾ ಇರೋದೇ ಸಿದ್ದರಾಮಯ್ಯ. ಎಲ್ಲ ಸಿಟಿ ರವಿಗಿಲ್ಲ, ಎಲ್ಲ ನರೇಂದ್ರ ಮೋದಿಗಿರಲಿ, ಅಮಿತ್ ಶಾ ಆಗಿರಲಿ, ಯಾರನ್ನ ಇರಲಿ, ಕರ್ನಾಟಕ ಅಂದರೆ ಸಿದ್ದರಾಮಯ್ಯ ಅರ್ಥ ಮಾಡ್ತಾರೆ. ಹಂಗಾಗಿ ಅವರು ಸಿದ್ದರಾಮಯ್ಯನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಫಸ್ಟ್ ಶುರು ಮಾಡಿದ ನೀವು ಆಗಿತ್ತು, ನಂತರದಲ್ಲಿ ಹೈಕಮಾಂಡ್ ಎಲ್ಲ ಒಂದು ಮೀಟಿಂಗ್ ಮಾಡ್ತು, ಅದೀಗ ಮತ್ತೆ ಸಿದ್ದರಾಮಯ್ಯ ಅವರು ಸಿಎಂ ಆಗಬೇಕು ಅಂತ ಹೇಳಿ ಕೆಲವರು. ಹೌದು, ನಾನು ಯಾವತ್ತು ನನ್ನ ಅಭಿಪ್ರಾಯ ಅವತ್ತೇನಿತ್ತು ಇವತ್ತು ಅದೇ ಇರೋದು, ನನ್ನ ಅಭಿಪ್ರಾಯ ಬದಲಾವಣೆ ಮಾಡಲ್ಲ. ಅದು ಸಿದ್ದರಾಮಯ್ಯ ಸಿಎಂ, ನನ್ನ ಅಭಿಪ್ರಾಯ ಬದಲಾವಣೆ ಮಾಡೋಕ್ಕಾಗಲ್ಲ. ಆದ್ರೂ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ, ನಾವೇನು ಮಾಡಿದ್ರು ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ನಮ್ಮ ಹೈಕಮಾಂಡ್ ಗೆರೆ ಹಾಕಿದ್ದು ನಾವು ಗೆರೆ ದಾಟೋಕ್ಕಾಗಲ್ಲ. ನಾನು ಈಗಲೂ ಅಭಿಪ್ರಾಯ ಅದೇನೆ, ಅವತ್ತೇನಿತ್ತು ಇವತ್ತೇ ನಾಳೆನೂ ಅದೇ. ನಾನು ಸ್ವಾಮಿ, ಈಗ ರಾಜ್ಯದಲ್ಲಿ ಎಲ್ಲ ಕಡೆ ನಾನು ಪ್ರವಾಸ ಮಾಡ್ತಾ ಇದ್ದೀನಿ. ಜನ ಏನಂತವ್ರೆ, 2013 ಹಿಡ್ಕೊಂಡು 2018 ಸಿದ್ದರಾಮಯ್ಯ ಅವ್ರು ಕೊಟ್ಟಿರೋ ಸರ್ಕಾರ, ಕಾಂಗ್ರೆಸ್ ಕೊಟ್ಟಿರೋ ಸರ್ಕಾರ ಜನ ನೆನೆಸ್ಕೊಳ್ತಾ ಇದ್ದಾರೆ, ಜನ ಬಯಸ್ತಾ ಇದ್ದಾರೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ಬೇಕಂದ್ರೆ ಜನ ಬಯಸ್ತಾ ಇದ್ದಾರೆ. ಕುಮಾರಸ್ವಾಮಿ ಇನ್ನೊಂದು ಮಾತು ಹೇಳಿದ್ದಾರೆ, ಸರ್ ಮುಸ್ಲಿಂ ಅಭ್ಯರ್ಥಿಗೆ ಯಾವಾಗ ಹೇಳ್ತಾರೆ ಅಧಿಕಾರಕ್ಕೆ ಬಂದ್ರೆ ಹೆಂಗೆ, ಯಾವಾಗ ಅಧಿಕಾರಕ್ಕೆ? ಒಂದ್ ನಿಮಿಷ, 113 ಸೀಟ್ ಬಂದ್ರೆ ಮುಖ್ಯಮಂತ್ರಿ ಮುಸಲ್ಮಾನ್ ಮಾಡ್ತೀರಂತ ಸಾಧ್ಯನಾ? ಅದು 113 ಸೀಟ್ ಬರಕ್ ಸಾಧ್ಯನಾ?
ಜನತಾದಳ 113 ಸೀಟ್ ಬರಕ್ ಸಾಧ್ಯನಾ? ಎಲ್ಲ ರಾತ್ರಿ ಕನಸು ನೋಡ್ತಾ ಇದ್ರೆ ಕುಮಾರಸ್ವಾಮಿ ಹಗಲು ಕನಸು ನೋಡ್ತಾವ್ರೆ. ಏನ್ ರಾತ್ರ ಮಾಡಿದ್ರು, ಏನ್ ರಥ ಮಾಡಿದ್ರು ಸಾಧ್ಯ ಇಲ್ಲ. ಅದು ಏನಿದ್ರು 25-30 ಅನೌನ್ಸ್ ಮಾಡಿ, ಅದು ಏನಾರ ಆಗ್ಲಿ, ಸಮ್ಮಿಶ್ರ ಸರ್ಕಾರ ಆದ್ರೂ ಮುಸಲ್ಮಾನ್ನ ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಅನೌನ್ಸ್ ಮಾಡಲಿ. ಅದೇ 120 ಬರಲ್ಲ, ಅದಾಗಲ್ಲ. 125 ಬರಲ್ಲ, ಅದಾಗಲ್ಲ. ಸಮಿ 100 ದಟ್ಟಲ್ಲ ಅವರು ಅಂದ್ರೆ 120-110 ಹೆಂಗ್ಲಿ, ಎಲ್ಲಿಂದ ದಟ್ಟರು ಅವ್ರು? ಇನ್ನೊಂದು ಲೆಕ್ಕಾಚಾರ ಸರ್, ಮೈತ್ರಿ ಮಾಡ್ಕೊಂಡ್ರೆ ಮಾಡ್ತೀನಿ ಅಂತ ನಾನು. ಈಗ ಆಯ್ತು, ಈಗ ಹಿಂಗ್ ಅನೌನ್ಸ್ ಮಾಡ್ಲಿ, ನಮ್ ಮೈತ್ರಿ ಆದ್ರೂ ನಮ್ ಮುಖ್ಯಮಂತ್ರಿ ಮುಸಲ್ಮಾನ್ ಮಾಡ್ತೀವಿ ಅನೌನ್ಸ್ ಮಾಡ್ಲಿ. ಒಪ್ಕೊಂತೀವಿ ಅವಾಗ ಸಿದ್ದ ಕುಮಾರಸ್ವಾಮಿ ನಾನು.